ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಸೀಕ್ರೆಟ್ ಸಭೆ ನಡೆಸಿದ್ದಾರೆ ಸತತ ಎರಡು ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಚರ್ಚಿಸಿದ್ದೆ ಹೈಕಮಾಂಡ್ ಅಣತಿಯ ಮೇರೆಗೆ ಡಿ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬಂದಂತಹ ಒಂದು ಆದೇಶ ಮತ್ತೊಮ್ಮೆ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮೇಲುಗೈ ಆಗಿದೆ ಸಿದ್ದರಾಮಯ್ಯ ಅವರೇ ಮೇಲುಗೈ ಸಾಧಿಸಿದ್ದಾರೆ ಅನ್ನುವಂತಹ ಸಂದೇಶ ರವಾನೆ ಆಯಿತಾ ಯಾಕಂದ್ರೆ ನಿನ್ನೆ ಅಂದ್ರೆ ಶನಿವಾರ ಮಹತ್ವದ ಪತ್ರಿಕಾಗೋಷ್ಠಿಗೂ ಮುನ್ನೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಸತತ ಎರಡು ಗಂಟೆಗಳ ಕಾಲ ಸೀಕ್ರೆಟ್ ಆಗಿ ಒಂದು ಗೋಪ್ಯ ಸ್ಥಳದಲ್ಲಿ ಮೀಟಿಂಗ್ ಮಾಡ್ಕೊಂಡಿದ್ದಾರೆ ಈ ರಹಸ್ಯ ಸಮಾಲೋಚನೆಯ ಬಗ್ಗೆ ಕೆಪಿಸಿಸಿ ವಲಯದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿದೆ ಈ ಬಗ್ಗೆ ಮಾಧ್ಯಮಗಳು ಕೂಡ ಪತ್ರಿಕೆಗಳು ಕೂಡ ಒಂದು ಸಂಗತಿಯನ್ನು ಒಂದು ವರದಿಯನ್ನು ದಾಖಲಿಸಿವೆ ಸತತ ಎರಡು ಗಂಟೆಗಳ ಕಾಲ ಮಾತಾಡುವಂಥದ್ದು ಏನು ಯಾಕಂದ್ರೆ ಸಿದ್ದರಾಮಯ್ಯ ಅವರ ಆಪ್ತರು ಆಪ್ತ ಶಾಸಕರು ಹೈಕಮಾಂಡ್ಗೆ ಒಂದು ದೂರು ಕೊಟ್ಟಿದ್ರು ಮಾಸ್ ಲೀಡರ್ ಮತ್ತು ಗೆಲ್ಲಿಸಬಲ್ಲಂತಹ ನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಅನಗತ್ಯವಾಗಿ ಟಕ್ಕರ್ ಕೊಡುವಂತಹ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅದನ್ನು ನಿಲ್ಲಿಸಿ ಅನ್ನೋದನ್ನ ಹೇಳಿದರು ಒಬ್ಬರಿಗೆ ಒಂದೇ ಟಿಕೆಟ್ ರೀ ಯಾರು ಏನು ಮಾಡ್ಕೊಂಡ್ರು ಅಷ್ಟೇ ಅನ್ನೋದನ್ನ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಟಕ್ಕರ್ ಕೊಟ್ಟಿದ್ದರು ಮಾಧ್ಯಮಗಳ ಮುಂದೆ ಎರಡನೇದು ಕೊಪ್ಪಳದಲ್ಲಿ ತಮ್ಮ ಆಪ್ತರನ್ನು ಗೆಲ್ಲಿಸಿ ಅಂತ ಕೇಳ್ಕೊಂಡಂತಹ ಸಿದ್ದರಾಮಯ್ಯ ಅವರ ವಿಚಾರವಾಗಿ ನನಗಷ್ಟೇ ಅಲ್ಲ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಯಾವ ಟಿಕೆಟ್ ಘೋಷಿಸುವ ಹಕ್ಕಿಲ್ಲ ಅನ್ನೋ ಮೂಲಕ ಅವರನ್ನು ಪ್ರಶ್ನೆ ಮಾಡಿದ್ರು ಈ ಎರಡೂ ವಿಚಾರಕ್ಕೆ ಸಿದ್ದರಾಮಯ್ಯ ಆಪ್ತರು ದೆಹಲಿಯಲ್ಲಿ ದೂರು ಕೊಟ್ಟಿದ್ದರು ಆ ದೂರಿಗೆ ಹೈಕಮಾಂಡ್ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿತ್ತು ನೀವು ಹೊಂದ್ಕೊಂಡು ಹೋಗಿ ಅವರನ್ನು ವಿಶ್ವಾಸಕ್ಕೆ ತೊಗೊಂಡೋದ್ರೆ ಮಾತ್ರ ಕಾಂಗ್ರೆಸ್ ಕಾಂಗ್ರೆಸ್ಗೆಲ್ಲುತ್ತೆ ಇಲ್ಲಾಂದರೆ ಕಾಂಗ್ರೆಸ್ಗೆ ಬಹುದೊಡ್ಡ ಸಂಕಷ್ಟ ಎದುರಾಗಬಹುದು ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿದರು ಈ ಕಾರಣಕ್ಕೋಸ್ಕರನೇ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟ್ ಪಕ್ಷದೊಳಗೆ ಈಗ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಬೇಕಿದೆ ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಮಹತ್ವದ ಎರಡು ಗಂಟೆಗಳ ಕಾಲ ಸೀಕ್ರೆಟ್ ಸಭೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಚರ್ಚೆ ಕೂಡ ಇದೆ ಇಶ್ ವಿಶೇಷ ಅಂದರೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಸುನೀಲ್ ಕನ್ನುಗೋಲು ಅವರು ಕೂಡ ಇಂಥದ್ದನ್ನೇ ಹೇಳ್ಕೊಂಡು ಬಂದಿದ್ದಾರೆ ರಾಜ್ಯ ಘಟಕಕ್ಕೆ ಯಾಕಂದರೆ ಅವರು ಛತ್ತೀಸ್ಗಢದಲ್ಲಿ ತೆಲಂಗಾಣದಲ್ಲಿ ಪಕ್ಷದೊಳಗಿನ ಭಿನ್ನಮತವನ್ನ ಶಮನ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಅದು ಆಗಬೇಕು ಅಂತ ಅವರು ಬಯಸ್ತಿದ್ದಾರೆ ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರನ್ನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಅನ್ನೋದನ್ನು ಪದೇ ಪದೇ ಹೇಳ್ತಾ ಬಂದಿದ್ದಾರೆ ವಿಶೇಷ ಅಂದರೆ ಹೈಕಮಾಂಡ್ ಒಂದು ಆದೇಶವನ್ನು ಹೊರಡಿಸಿದೆ ನಿನ್ನೆ ಇಪ್ಪತ್ತ ನಾಲ್ಕನೇ ತಾರೀಕು ಐದು ಜಿಲ್ಲೆಗಳಿಗೆ ಐದು ಹೊಸ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿದೆ ಈ ಜಿಲ್ಲಾಧ್ಯಕ್ಷರ ಪಟ್ಟಿ ನೋಡಿದ್ರೆ ಇಲ್ಲಿ ಗೆದ್ದಿದ್ದು ಡಿ ಕೆ ಶಿವಕುಮಾರ್ ಅವರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಅನ್ನೋದು ಸ್ಪಷ್ಟವಾಗುತ್ತೆ ಯಾಕಂದರೆ ಐದು ಜನರ ಆಯ್ಕೆಯ ಮಾನದಂಡಗಳನ್ನು ನೋಡಿದ್ರೆ ಅಹಿಂದ ಮಂದಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಇಲ್ಲಿ ಅತಿ ಹೆಚ್ಚು ತುಮಕೂರು ಇರಬಹುದು ಹಾಸನ ಇರಬಹುದು ಇನ್ನುಳಿದ ಹಲವು ಜಿಲ್ಲೆಗಳ ಲೆಕ್ಕಾಚಾರಗಳನ್ನು ನೋಡಿದ್ರೆ ಹಿಂದುಳಿದವರಿಗೆ ಅಂದ್ರೆ ಹಿಂದ ಮಂದಿಗೆ ಅವಕಾಶ ಸಿಕ್ಕಿದೆ ಅನ್ನೋ ಮೂಲಕ ಇದು ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಲಾಭವಾಗುತ್ತೆ ಅವರು ಮೇಲುಗೈ ಸಾಧಿಸಿದರೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಸ್ಪಷ್ಟವಾಗುತ್ತೆ ಸಿದ್ದು ಡಿ ಕೆ ಒಂದಾಗಿ ನಡೆದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಆಗುತ್ತೆ ಆ ಕೆಲಸವನ್ನು ಉಭಯ ನಾಯಕರು ಮಾಡ್ತಾರ ಸುನಿಲ್ ಕನ್ನುಗೋಲು ಅವರು ಇಬ್ಬರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಾರ ಅವರ ಜೊತೆಯಲ್ಲಿ ಬೆಸುಗೆ ಹಾಕಿಸುವಂತಹ ಕೆಲಸವನ್ನು ಹೈಕಮಾಂಡ್ ಮೂಲಕ ಮಾಡಿಸ್ತಾರ ಖರ್ಗೆ ಅವರು ಆ ಕೆಲಸ ಮಾಡ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪರೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕ್ ಅನ್ನೊತ್ತೆ